ಮಂಗಳೂರಿನಲ್ಲಿ ಅಪರಾಧಗಳನ್ನು ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಹಾಗೂ ಪೊಲೀಸರಿಗೆ ಸಾಪ್ ನೀಡಲು ಶ್ವಾನ ಒಂದು ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡಿದೆ. ಮಂಗಳೂರು ನಗರ ಕಮಿಷನರೇಟ್ ಶ್ವಾನದಳಕ್ಕೆ 45 ದಿನಗಳ ಪುಟ್ಟ ರೂಪಿ ಸೇರ್ಪಡೆಗೊಂಡಿದ್ದಾಳೆ. ಸೂಕ್ತ ತರಬೇತಿಯನ್ನು ಪೂರೈಸಿದ ಬಳಿಕ ರೂಪಿ ಪೊಲೀಸರ ಜೊತೆ ಅಪರಾಧ ಪ್ರಕರಣಗಳನ್ನು ಅಭಿಸುವಲ್ಲಿ ಸಾಥ್ ನೀಡಲಿದೆ. ಡಾಬರ್ ಮನೆ ತಡೆಗೆ ಸೇರಿರುವಂತಹ ರೂಪಿ ಬೆಂಗಳೂರಿನಲ್ಲಿ ತರಬೇತಿಯ ಬಳಿಕ ಮಂಗಳೂರು ಶ್ವಾನದಳದಲ್ಲಿ ಅಪರಾಧ ಪತ್ತೆ ಕಾರ್ಯದಲ್ಲಿ ಸಹಕರಿಸಲಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಶ್ವಾನದಳಕ್ಕೆ ಸ್ಫೋಟಕಗಳ ಪತ್ತೆ ತರಬೇತಿ ಪಡೆದ ರಾಣಿ ಹೆಸರಿನ ಶ್ವಾನವನ್ನು ಸೇರ್ಪಡೆಗೊಳಿಸಲಾಗಿತ್ತು. ಪೊಲೀಸ್ ಇಲಾಖೆಯ ಶ್ವಾನದಳದಲ್ಲಿ ಗೀತಾ ಎಂಬ ಶ್ವಾನ ಈಗಾಗಲೇ ಕರ್ತವ್ಯದಲ್ಲಿದೆ.